Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ ಕಣ್ಣಮ್ಮ, ನಾನು ಮತ್ತೆ ದಂಡಕನ ಕಾಡಿಗೆ ಕಾಲಿಡ್ತಾ ಇದ್ದೀನಿ. ಅಲ್ಲಿ ಬಂಧನಾಗಿರೋ ನನ್ನ ತ್ರಿಶೂಲನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಈ ಸಮಯದಲ್ಲಿ ನಿನ್ನ ಕೂಡಿಯಿಂದ ಬರ್ತಿರೋ ಗಂಟೆ ಸದ್ದು ಆ ದಂಡಕನ ಎಚ್ಚರ ಮಾಡಬಹುದು. ಶತಶೃಂಗ ನಿನಗೆ ಮಾಡಿರೋ ಘೋರ ಕೃತ್ಯಕ್ಕೆ ಕಾರಣ ನಾನು ಅಂತ ಕಣ್ಣೂರಿನ ಜನ ನಂಬಿಕೊಂಡಿದ್ದಾರೆ. ಹಾಗೆ ಆ ಶತಶೃಂಗ ಅವನ್ನೆಲ್ಲರನ್ನೂ ನಂಬಿಸಿದ್ದಾನೆ. ಅವನ ಅಸಲಿ ಮುಖ ಕಣ್ಣೂರಿನ ಜನಕ್ಕೆ ಗೊತ್ತಾಗಬೇಕು. ಅದಾಗಬೇಕು ಅಂದ್ರೆ ನೀ ನನಗೆ ಆಶೀರ್ವಾದ ಮಾಡಬೇಕು ತಾಯಿ. ಈಗ ನಾನು ತ್ರಿಶೂಲ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಭಯ್ ಕಣ್ಬಿಡೋ ಅಷ್ಟರಲ್ಲಿ ತ್ರಿಶೂಲ್ ಕೂಡ ಅವನ ಪಕ್ಕದಲ್ಲಿರಬೇಕು. ಅವನು ಬಂದ್ರೆ ಮಾತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದು ತಾಯಿ. ಎಲ್ಲ ನನ್ನಿಂದ ಆಗ್ಬೇಕು ಅಂದ್ರೆ ನಿನ್ನನ್ನ ಕಾಪಾಡಬೇಕು ತಾಯಿ. ತ್ರಿಶೂಲ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ನನಗೆ ಸಹಾಯ ಮಾಡು. ಯಾವ ಸೈತಾನ್ಗಳು ಏನು ಮಾಡಕ್ಕಾಗೋದಿಲ್ಲ. ಇಬ್ಲೀಸ್ಗಳು ಯೂಮೆ ಆಯೇ ಜಲ್ಕೆ ರಾಖ್ ಹೋ ಜಾತಾ ಹೈ. ಆ ನಾಗಿನಿಗೆ ಮಾತ್ರ ಆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಸಾಧ್ಯ. ಆ ನಾಗಿನೇ ಕಣ್ಣಮ್ಮನ ಕಣ್ಣು ತಂದು ನಮ್ ಕೈ ಕೈ ಕೊಡಬೇಕು. ಆ ನಾಗಿಡಿದ್ರಿಂದ ನಮ್ಗೆ ಯಾವುದು ಅಪಾಯ ಆಗಬಾರ್ದು. ಅದಕ್ಕೆ ಈ ಪೂಜೆ. ಹೌದು ಗುರುಗಳೇ, ಆ ನಾಗಿಣಿ ನಾಗಮಣಿನ ನಮ್ ಕೈಗಿಟ್ಟ ತಕ್ಷಣ ಅವನನ್ನ ಕೊಂದು ಬಿಡಬೇಕು. ಹೌದೌದು, ಅವಳನ್ನ ಮೊದಲು ಸಾಯಿಸ್ಬೇಕು. ನವಜನ್ಮ ಶತ್ರು ಕುದ ಯಾಕಿಂತ ಅದಾಲತ್ ಕೊಡ್ತಾ ಇದೀಯಾ? ಇದು ಯಾವ ಬುರಾದಿಗಳೇ ತುಂಬಿಕೊಂಡಿದ್ದಾರೆ ಜಂಗಲ್ ಮೇ ದಂಡ. ಅವನಿಂದ ಆಗಿನಿಗೆ ತೊಂದರೆ ಆದ್ರೆ ನಮ್ಮ ಕತೆ ಏನು ಕುದ? ಯಾ ಕುದ, ಯಾ ಮಾಲೀಕ್ ಪರ್ವೇದಿಕಾರ್, ಯಾ ಮಾಲೀಕ್ ಸಬ್ಕೋ ಕುದ. ನೋಡು ನಿನ್ನ ನಾವು ಬಂದಾಯ್ತು ತ್ರಿಶೂಲ್, ನಿನ್ ಶಿವಾನಿ ಬಂದಾಯ್ತು. ಯಾವ ಭಯನೂ ಇಲ್ಲ, ಯಾವ ದುಷ್ಟ ಶಕ್ತಿನೂ ನಮ್ಮಿಬ್ಬರನ್ನ ಏನು ಮಾಡಕ್ಕಾಗಲ್ಲ. ತ್ರಿಶೂಲ್ ತ್ರಿಶೂಲ್ ಕೆದ್ದೇಳು, ಮಾತಾಡು. ಇಲ್ಲೋಡು, ನಾನು ನಿನ್ ಶಿವಾನಿ ಬಂದಿದ್ದೀನಿ. ಈಗ ಹತ್ರ ಎಂಬ ಕಾಲ, ಆ ದಂಡ ಕಾಲ, ತಕ್ಷಕಾಲ, ದಿಗ್ವಿಜಯನೆ ಬಂದ್ರು ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ನಾವಿಬ್ರು ಜೊತೆ ಆದ್ರೆ ನಮ್ಮನ್ನ ಎದುರಿಸೋಕೆ ಯಾವ ಕ್ಷುದ್ರ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ತ್ರಿಶೂಲ್ ಎದ್ದೇಳು, ನೀನು ಕಾಣೆ ಆದ ಕ್ಷಣದಿಂದ ನಾನು ಹೇಗ್ ಬದುಕಿದೀನೋ ನನ್ಗೆ ಗೊತ್ತಿಲ್ಲ. ತ್ರಿಶೂಲ್ ನನ್ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ, ಒದ್ದಾಡ್ತಾ ಇದ್ದೆ. ಆ ಕ್ಷಣ ಈಗ ಬಂದ್ಬಿಡ್ತು ತ್ರಿಶೂಲ್. ಎಲ್ರ ಪಾಪದ ಕೊಡ ತುಂಬಿ ಅವ್ರಿಗೆ ಬುದ್ಧಿ ಕಲ್ಸೋವರೆಗೂ ನಾವು ನಾಗಲೋಕಕ್ಕೆ ಹೋಗೋ ಹಾಗಿಲ್ಲ ಅಂತ ಬರ್ದಿತ್ತು ಅನ್ಸುತ್ತೆ. ಇನ್ನು ನಾಗರ ಮಚ್ಚೆ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ನೀನು ನನ್ನ ತ್ರಿಶೂಲ್ ಅಂತ. ಸಹಸ್ರ, ನಿನ್ ಮುಖದಲ್ಲಿ ಸ್ವಲ್ಪನೂ ಗಾಬರಿನೇ ಇಲ್ಲ. ಬೆಳಿಗ್ಗೆ ಸೂರ್ಯನ ಕಿರಣ ಬೀಳ್ತಿದ್ದಾಗೆ ನನ್ ಮಗ ಎಲ್ಲ ಹಳೆ ನೆನಪುಗಳ ಜೊತೆ ಎದ್ದೇಳ್ತಾನಲ್ವಾ? ಅತ್ತೆ, ನನ್ಗಿಂತ ಜಾಸ್ತಿ ಆ ದೀಪೇಶ್ವರಿ ಮೇಲೆ ನಂಬಿಕೆ ಇಡಿ.
ದೀಪೇಶ್ವರಿ ಹೇಳಿದ ಔಷಧಿ ಉಪಯೋಗಿಸಿದ್ರೆ ಇದುವರೆಗೂ ಯಾವ ರೋಗನೂ ಉಳಿದಿಲ್ಲ ಎಲ್ಲರೂ ಗುಣಮುಖ ಆಗಿದ್ದಾರೆ ಹಾಗಿದ ಮೇಲೆ ಅಭಯಗೂ ಎಚ್ಚರ ಆಗುತ್ತೆ ಎಲ್ಲ ನೆನಪು ಬರುತ್ತೆ ಅಷ್ಟಾದ್ರೆ ಸಾಕಮ್ಮ ಇನ್ನು ಮುಂದೆ ಇವನು ಪೇಟೆ ಅದು ಇದು ಅಂತ ಹೋಗೋದು ಬೇಡ ನಮ್ಮ ಕಣ್ಮುಂದೆ ಇಟ್ಕೊಂಡು ಆರಾಮಾಗಿರ್ಲಿ ನೀವೇನ ಹೇಳ್ತಿದ್ದೀರಾ ಆದ್ರೆ ದಂಡಕನ ಕಣ್ಣು ನಮ್ಮ ಅಭಯ ಮೇಲೆ ಬಿದ್ದಿದೆ ಅಲ್ರಿ ಅವನಿಂದ ನಮ್ಮ ಅಭಯಗೆ ಅಪಾಯ ಇದೆ ಅಲ್ವಾ ಅದಕ್ಕೆ ತಾನೆ ಅವನ ಪೇಟೆಗೆ ಹೋಗ್ತೀನಿ ಅಂದಾಗೆಲ್ಲ ಅವನ್ನ ತಡೆಯದೆ ನಾವು ಕಳಿಸ್ತಾ ಇದ್ದಿದ್ದು ನೀನು ಹೇಳೋದು ನಿಜ ಪ್ರೇಮ ನೋಡು ಪೇಟೆಗೆ ಹೋಗ್ತೀನಿ ಅಂತ ಹೋದವನು ಇಷ್ಟು ದಿನ ಆದ್ಮೇಲೆ ಮನೆ ಬಂದ ಏನಾದರೂ ಉಪಯೋಗ ಆಯ್ತಾ ಎಲ್ಲ ಮರ್ತು ಬಂದ ಮತ್ತೆ ಆಚೆ ಹೋಗ್ತೀನಿ ಅಂದ್ರೆ ಏನು ಸಮಸ್ಯೆ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನು ಎಲ್ಲೂ ಹೋಗೋದು ಬೇಡ ನಮ್ಮ ಕಣ್ಣ ಮುಂದೆ ಓಡಾಡ್ಕೊಂಡಿದ್ರೆ ಸಾಕು ಸಹಸ್ರನ್ನ ನಮ್ಮ ಅಭಯ್ ಮದುವೆ ಆಗಿ ಅವರಿಬ್ಬರು ಚೆನ್ನಾಗಿರೋದನ್ನ ನನ್ನ ಕಣ್ ತುಂಬ ನೋಡಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ಕಣೆ ಪ್ರೇಮ ಶಿವಾನಿ ಇನ್ನೂ ಬರಲಿಲ್ಲವಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ರೀ ಕತ್ಲಾಗೋಕ್ ಮುಂಚೆ ಬಂದ್ಬಿಡು ಅಂತ ನೀವು ಹೇಳಿದ್ರಿ ಆದ್ರೂ ಎಲ್ಲೋದ್ಲೋ ಏನೋ ಹಂಗಲ್ಲ ನಮ್ಮ ಊರಲ್ಲಿ ಅವಳಿಗೆ ಯಾರು ಪರಿಚಯ ಇಲ್ಲ ಅಂತ ಕೆಲಸ ಏನಿರಬಹುದು ಅವಳಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂದ್ರೆ ಎಲ್ಲಿ ಹೋಗಿದಾಳೋ ಏನೋ ಯೋಚನೆ ಮಾಡಬೇಡಿ ಮಾವ ನನ್ನ ಅಬ್ಬಾಯಿನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬಂದವಳು ಅವಳು ಕ್ಷೇಮವಾಗಿ ಬರ್ದನೆ ಇರ್ತಾಳ ಬಂದೇ ಬರ್ತಾಳ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ